ವಿದ್ಯಾಗಮದಿಂದಲೇ ಸೋಂಕು ಹಬ್ಬಿದೆ ಅಂತಕ್ಕಂಥದ್ದು ದೃಢಪಟ್ಟಿಲ್ಲ ಅಂತ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಹೇಳಿಕೆಯನ್ನ ಕೊಡ್ತಾ ಇದ್ರೆ, ವಿದ್ಯಾಗಮದಿಂದಲೇ ಸೋಂಕು ಹರಡಿದೆ ಅಂತ ದೃಢಪಟ್ಟಿಲ್ಲ ಅಂತಂದ್ರೆ ಏನರ್ಥ? ಆ ವಿದ್ಯಾರ್ಥಿಗಳಿಗೆ ಬಂದಿರೋದು ಯಾವ್ದರಿಂದ ಬಂದಿದೆ? ಹಾಗಾದ್ರೆ ಈಗ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ ಈಗೇನು ಶಿಕ್ಷಕರಿಂದ ಟೀಚರ್ಸ್ಗಳಿಗೆಲ್ಲ ಬಂದಿದೆ ಅಂತ ಹೇಳ್ತಾ ಇದಾರಲ್ಲ, ಮಾಶಾಳ ಗ್ರಾಮದಲ್ಲಿ ಬಂದಿರತಕ್ಕಂಥದ್ದು ಅಥವಾ ಇನ್ನೊಂದು ಅಫಜಲ್ಪುರದಲ್ಲಿ ಬಂದಿರತಕ್ಕಂಥದ್ದು, ಇವೆಲ್ಲ ಕೂಡ ಸೋಂಕಿನಿಂದ ಬಂದಿದೆ ಅಂತ ದೃಢಪಟ್ಟಿಲ್ಲ ಅನ್ನೋದಾದರೆ, 6 ಜನ ಟೀಚರ್ಸ್ಗೆ ಬಂದಿದೆ ಮತ್ತು 22-23 ಜನ ವಿದ್ಯಾರ್ಥಿಗಳಿಗೆ ಬಂದಿದೆ ಅಂತಂದರೆ ಒಬ್ಬರಿಂದ ಒಬ್ರಿಗೆ ಹರಡಿದೆ ಅಂತ ಯಾರು ಬೇಕಾದರೂ ಹೇಳ್ತಾರೆ ಇದನ್ನು? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಇಷ್ಟೆಲ್ಲ ಘಟನೆ ನಡೀತಾ ಇದ್ರೂ ಈಗಲೂ ಕೂಡ ಸೋಂಕು ಈ ವಿದ್ಯಾಗಮದಿಂದ ಹರಡಿದೆ ಅಂತಕ್ಕಂಥ ಹರಡಿಲ್ಲ ಅಂತಲೇ ವಾದನ? ಅರವಿಂದ್, ಏನಂತಂದ್ರೆ ನಿನ್ನೆ ಕೂಡ ಶಿಕ್ಷಣ ಸಚಿವರು ಸ್ಪಷ್ಟೀಕರಣ ಕೊಟ್ಟಿದ್ರು ವಿದ್ಯಾಗಮ ಯೋಜನೆ ವಿರುದ್ಧ ಏನು ಪೋಷಕರಿಂದ ಖುದ್ದು ಶಿಕ್ಷಕರಿಂದ ಜನ ಆಕ್ರೋಶ ವ್ಯಕ್ತ ಆಗ್ತಿದೆ. ಈ ಯೋಜನೆ ಬಹಳ ಮಹತ್ವದ್ದು ಅನ್ನೋ ರೀತಿಯಲ್ಲಿ ಸ್ಪಷ್ಟನೆ ಕೊಟ್ಟಿದ್ರು, ಜೊತೆಗೆ ಸಮರ್ಥನೆ ಮಾಡ್ಕೊಂಡಿದ್ರು. ಈ ಯೋಜನೆಯಿಂದಲೇ ಸೋಂಕು ಹರಡಿಲ್ಲ ಅನ್ನುವಂಥದ್ದನ್ನ ನಮ್ಗೆ ಯಾವುದಕ್ಕೂ ಕೂಡ ದೃಢಪಟ್ಟಿಲ್ಲ ಅನ್ನೋ ರೀತಿಯಲ್ಲಿ ಸಮರ್ಥನೆ ಮಾಡ್ಕೊಂಡಿದ್ರು. ಆದ್ರೆ ಇವತ್ತಿಗಾಗ್ಲೇ ಏನು ಶಿಕ್ಷಕರು ಪೋಷಕರ ಹೆಚ್ಚಿನ ಮಟ್ಟದ ಒತ್ತಾಯ ಆಗ್ರಹ ಯೋಜನೆ ಸ್ಥಗಿತ ಮಾಡುವ ಸಂಬಂಧಪಟ್ಟಂತೆ ಅದನ್ನ ಗಮನಿಸಿದಂತಹ ಶಿಕ್ಷಣ ಸಚಿವರು ಇವತ್ತು ಮತ್ತೊಂದು ಸ್ಪಷ್ಟನೆಯನ್ನ ಮಾಧ್ಯಮ ಪ್ರಕಟಣೆ ಮೂಲಕ ಕೊಟ್ಟಿದ್ದಾರೆ. ಆ ವಿದ್ಯಾಗಮ ಯೋಜನೆ ಮೂಲಕವೇ ಏನಾದ್ರೂ ಸೋಂಕು ಹಬ್ಬತಾ ಇದೆಯಾ, ಅದರಿಂದಲೇ ಮಕ್ಕಳಿಗೂ ಕೂಡ ಸೋಂಕು ಹಬ್ಬತ್ತಿದೆಯಾ, ಈ ಸಂಬಂಧಪಟ್ಟಂತೆ ನಾವು ಮಾಹಿತಿ ಪಡ್ಕೋತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಂದ್ರೆ ಇವತ್ತಿಂದಲೇ ಆ ಜಿಲ್ಲೆಗಳಲ್ಲಿ ಸಂಬಂಧಪಟ್ಟ ಶಿಕ್ಷಣಾಧಿಕಾರಿಗಳಿಂದ ಈ ಸಂಬಂಧಪಟ್ಟಂತೆ ಮಾಹಿತಿ ತರಿಸ್ಕೊತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನಿನ್ನೆ ಒಂದ್ ರೀತಿ ಹೇಳಿದ್ರು, ಇವತ್ತು ಮಣಿದಿದ್ದಾರೆ ಶಿಕ್ಷಣ ಸಚಿವರು. ಏನು ಪೋಷಕರಿಂದ ಆಕ್ರೋಶ ವ್ಯಕ್ತ ಆಗ್ತಿದೆ ಅದಕ್ಕೆ ಮಣಿದಿದ್ದಾರೆ. ನಾವು ಮಾಹಿತಿ ತರಿಸ್ಕೊತೇವೆ, ಮಾಹಿತಿ ತರಿಸ್ಕೊಂಡು ಸೂಕ್ತವಾದಂತಹ ಕ್ರಮ ತಗೊಳ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ರು. ಆದ್ರೆ ಈ ಸ್ಥಗಿತ ಮಾಡಿಸ್ಬೇಕು, ಯೋಜನೆ ಸ್ಥಗಿತ ಮಾಡ್ಬೇಕು ಅನ್ನುವಂಥ ಏನ್ ಆಕ್ರೋಶ ಇದೆ, ಒತ್ತಾಯ ಇದೆ, ಅದ್ರ ಬಗ್ಗೆ ಯಾವುದೇ ಸ್ಪಷ್ಟೀಕರಣ ಕೊಟ್ಟಿಲ್ಲ. ಬದಲಾಗಿ ಸೋಂಕು ಯೋಜನೆಯಿಂದ ಹಬ್ಬತಾ ಇದೆಯಾ ಇಲ್ವಾ ಅನ್ನೋದನ್ನ ದೃಢಪಡಿಸಿಕೊಳ್ಳುವ ಸಲುವಾಗಿ ನಾವು ಸಂಬಂಧಪಟ್ಟವರಿಂದ ಮಾಹಿತಿ ತರಿಸ್ಕೊತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಇನ್ನೂ ಎರಡು ಮೂರು ದಿನಗಳ ಕಾಲ ಮಾಹಿತಿ ತರಿಸ್ಕೊಂಡ ನಂತರ ಶಿಕ್ಷಣ ಸಚಿವರು ಏನು ಉತ್ತರ ಕೊಡ್ತಾರೆ ಕಾದು ನೋಡ್ಬೇಕಾಗಿದೆ ಅರವಿಂದ. ಬಟ್ ವಿದ್ಯಾಗಮದಿಂದಲೇ ಸೋಂಕು ಹರಡ್ತಾ ಇದೆ ಅಂತ ಇವರಿಗೆ ಯಾರು ರಿಪೋರ್ಟ್ ಕೊಡ್ತಾರೆ ಮತ್ತೆ ಹೆಂಗ್ ಕೊಡ್ತಾರೆ? ಅರವಿಂದ್, ಶಿಕ್ಷಣ ಇಲಾಖೆ ಅಧಿಕಾರಿಗಳು ಏನು ಜಿಲ್ಲಾ ಮಟ್ಟದಲ್ಲಿದ್ದಾರೆ ಅವರಿಂದ ಶಿಕ್ಷಣ ಸಚಿವರು ಮಾಹಿತಿಯನ್ನ ಕೇಳಿದ್ದಾರೆ ಈಗಾಗಲೇ. ಅವರು ಸಂಬಂಧಪಟ್ಟ ಯಾರೆಲ್ಲ ಶಿಕ್ಷಕರು ಪ್ರಶ್ನೆ ಇರ್ತಕ್ಕಂಥದ್ದು ಈಗೇನು, ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಲ್ಲಿ 30 ಜನ ವಿದ್ಯಾರ್ಥಿಗಳಿಗೆ ಸೋಂಕು ಬಂದಿದೆ ಅಂದ್ರೆ ಇವರೆಲ್ಲರೂ ಕೂಡ ವಿದ್ಯಾಗಮನದಲ್ಲಿ ಪಾಲ್ಗೊಂಡಿದ್ದಂತಹ ವಿದ್ಯಾರ್ಥಿಗಳು, ಇವ್ರಿಗೆ ಅಲ್ಲಲ್ಲೇ ಒಬ್ಬರಿಂದ ಒಬ್ರಿಗೆ ಹರಡಿದೆ ಅಂತ ಯಾವ ಮೆಡಿಕಲ್ ರಿಪೋರ್ಟ್ ಸಿಗುತ್ತೆ? ಖಂಡಿತ, ಇದಂತೂ ಬಹಳ ಯಾವ ರೀತಿ ಮಾಹಿತಿ ತರಿಸ್ಕೋತಾರೆ, ಅದನ್ನ ವೈದ್ಯಕೀಯವಾಗಿ ಯಾವ ರೀತಿ ಪ್ರಮಾಣೀಕರಿಸ್ಕೋತಾರೆ, ಇದಂತೂ ಬಹಳ ಕುತೂಹಲ ಕೆಳಿಸಿರುವಂತದ್ದು. ಯಾಕೆಂತಂದ್ರೆ ಸೋಂಕು ಎಲ್ಲಿಂದ ಹಬ್ಬಿದೆ ಅನ್ನುವಂಥದ್ದು ಪತ್ತೆ ಹಚ್ಚೋದಕ್ಕಂತೂ ಆಗೋದಿಲ್ಲ. ಆದ್ರೆ ವಿದ್ಯಾಗಮ ಸಂಬಂಧಪಟ್ಟಂತಹ ಶಿಕ್ಷಕರು ಮತ್ತೆ ಆ ಮಕ್ಕಳಿಗೆ ಹಬ್ಬಿರೋ ಹಿನ್ನೆಲೆಯಲ್ಲಿ ಬಹಳ ಮುತುವರ್ಜಿ ವಹಿಸಿ ಬಹಳ ಸೂಕ್ಷ್ಮವಾಗಿ ಮಾಹಿತಿ ತರಿಸ್ಕೋಬೇಕಾಗುತ್ತೆ. ಅಧಿಕಾರಿಗಳು ಕೊಡುವಂತಹ ಮಾಹಿತಿಯನ್ನ ನಂಬಲಿಕ್ಕಾಗಲ್ಲ. ಅದಲ್ದೇನೆ ಆ ಮಕ್ಕಳಿಗೆ ಆ ವಿದ್ಯಾಗಮ ಯೋಜನೆಯ ಅಂದ್ರೆ ಪಾಲ್ಗೊಂಡ ನಂತರ ಅಥವಾ ಆ ಬಳಿಕ ಯಾವಾಗ ಸೋಂಕು ಹಬ್ಬಿದೆ ಅವೆಲ್ಲವನ್ನು ಕೂಡ ತರವಾಗಿ ಚೆಕ್ ಮಾಡಬೇಕಾಗಿದೆ. ಅಲ್ಲಿ ಸಂಬಂಧಪಟ್ಟ ಸ್ಥಳಗಳಿಗೆ ವೈದ್ಯರನ್ನು ಕೂಡ ಅಧಿಕಾರಿಗಳು ಹೋಗಿ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಹಾಗಾಗಿ ಬಹಳ ಸೂಕ್ಷ್ಮವಾಗಿ ಈ ಒಂದು ಅಧ್ಯಯನ ಮಾಡಬೇಕಾಗುತ್ತೆ. ಆದ್ರೆ ಸಚಿವರು ಯಾವ ರೀತಿ ಮಾಹಿತಿ ತರಿಸ್ಕೋತಾರೆ, ಯಾವ ರೀತಿ ದೃಢಪಡಿಸ್ತಾರೆ ಈ ಯೋಜನೆಯಿಂದಲೇ ಬರ್ತಿಲ್ಲ ಸೋಂಕು ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಅದು ಜೊತೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ಕುತೂಹಲ ಕೂಡ ಕೆಡಿಸಿದೆ. ಆದ್ರೆ ಒಂದಂತೂ ಸ್ಪಷ್ಟ, ಸರ್ಕಾರ ಅಥವಾ ಶಿಕ್ಷಣ ಇಲಾಖೆ ಶಿಕ್ಷಣ ಸಚಿವರು ಈ ಯೋಜನೆ ಅಂತೂ ನಿಲ್ಲಿಸೋದಿಲ್ಲ ಅನ್ನೋದಂತೂ ಇದರಿಂದ ಸಾಬೀತಾಗ್ತಿದೆ ಅರವಿಂದ್. ಓಕೆ, ಥ್ಯಾಂಕ್ ಯು. ಇನ್ನಷ್ಟು ಶಿಕ್ಷಕರು ಸಾಯಬೇಕು, ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಕೊರೋನಾ ಬರಬೇಕು, ಎಲ್ಲ 30 ಜಿಲ್ಲೆಗಳಿಂದಲೂ ಇವ್ರಿಗೆ ವರದಿ ಬರಬೇಕು, ಆಗ ನಿಲ್ಲಿಸ್ತಾರೆ ಕೆಲವು ಸಂದರ್ಭದಲ್ಲಿ. ಅದಕ್ಕೆ ಹೇಳೋದು, ಆರಂಭದಲ್ಲೇ ಎಚ್ಚೆತ್ಕೊಳ್ರಪ್ಪ ಅಂತ. ಈಗಲೇ ಎಚ್ಚೆತ್ಕೊಂಡ್ರೆ ಮುಂದಾಗಬಹುದಾದ ಅನಾಹುತಗಳನ್ನು ತಪ್ಪಿಸ್ಬೋದು. ನಾಳೆ ದಿನ ಈಗೊಂದು 2-3 ಜಿಲ್ಲೆಯಿಂದೇನೋ ರಿಪೋರ್ಟ್ ಬಂದಿದೆ, ನಾಳೆ 30 ಜಿಲ್ಲೆಗಳಿಂದ ರಿಪೋರ್ಟ್ ಬಂದಾಗ, ಎಲ್ಲ ಕಡೆಯಿಂದ ಒತ್ತಡ ಬಂದಾಗ ಆಗ ಸರ್ಕಾರ ಹೌದು ಈಗ ವಿದ್ಯಾಗಮವನ್ನು ನಿಲ್ಲಿಸ್ತೀವಿ, ಯಾಕೆ ಬೇಕು ಇದು, ಮೊದಲೇ ಯಾಕೆ ಎಚ್ಚೆತ್ಕೊಳ್ಳಲ್ಲ ಅಂತ.